ಬಿಟ್ಟಿದ್ ಬಾಕಿನೂ ಕಿತ್ಕೊಂಡು ಹೋದ್ಲು ನಿಮ್ ಹುಡುಗಿ ಅನ್ನಿ. ರೇ ಸಾಫ್ಟ್ವೇರ್ ಇನ್ವಿಟೇಷನ್ ಕಾರ್ಡ್ ಒಳಗ್ ಬರ್ಬೇಕಾಯ್ತು, ನಿಮ್ ಹೆಸರು ಇನ್ವಿಟೇಷನ್ ಕವರ್ ಮೇಲೆ ಬಂದ್ಬಿಡ್ತಲ್ರಿ ಪಾಪ. ರೇ ಇಂಜಿನಿಯರ್, ಹುಡುಗಿ ಸ್ಮೈಲ್ ಕೊಟ್ರೆ ಲೈನ್ ಸ್ಟೋರಿ, ಲೈನ್ ಕೊಟ್ರೆ ಲವ್ ಸ್ಟೋರಿ, ಲವ್ ಕೊಟ್ರೆ ಹಾರ್ಟ್ ಸ್ಟೋರಿ, ಹಾರ್ಟ್ ಕೊಟ್ರೆ ಲೈಫ್ ಸ್ಟೋರಿ, ಕೈ ಕೊಟ್ರೆ ಅಲ್ಲ ಕಿಸ್ನ ಲವ್ ಸ್ಟೋರಿ. ರೇ ಮಿಸ್ಟರ್, ಹುಡುಗರು ತೆಂಗಿನಕಾಯಿ ಇದ್ದಂಗೆ ಗಟ್ಟಿ ಇದ್ರು ಒಡೆದ್ರೆ ಸಿಗದು ಸಿಹಿನೀರೆ, ಆದ್ರೆ ಹುಡುಗಿರು ಈರುಳ್ಳಿ ಇದ್ದಂಗೆ ಎಷ್ಟು ಯಾರದ್ರು ಬರೀ ಕಣ್ಣೀರೆ. ಹುಡುಗರಿಗೆ ಯಾವಾಗ್ಲೂ ಲವ್ ಆಗೋದು ಫಸ್ಟ್ ಸೈಟ್ಗೆ, ಆದ್ರೆ ಹುಡುಗಿರಿಗೆ ಲವ್ ಆಗೋದು ಯಾವಾಗ್ಲೂ ಸೆಕೆಂಡ್ ಸೈಟ್ಗೆ. ಅದ್ ಹೇಗೆ ಹೇಗೆ ಅಂದ್ರೆ, ಹುಡುಗಿರಿಗೆ ತಾವ್ ಲವ್ ಮಾಡ್ತಾ ಇರೋ ಹುಡುಗರು ರಿಚ್ ಪಾರ್ಟಿನ ಇಲ್ವಾ ಅಂತ ಫಸ್ಟ್ ಸೈಟ್ಗೆ ಗೊತ್ತಾಗಲ್ಲ ಕಣ್ರಿ. ಆದ್ರೆ ಆದ್ರೆ ಆ ಮ್ಯಾನೇಜರ್ ಜೊತೆ ಅವಳಿಗೆ ಲವ್ ಅಟ್ ಫಸ್ಟ್ ಸೈಟ್ ತಾನೇ ಆಗಿದ್ದು. ನಿಮ್ ಜೊತೆನು ಅದೇನೇ ಅಲ್ವಾ ಆಗಿದ್ದು, ಮತ್ ನಿಮ್ನ ಯಾಕೆ ಬಿಟ್ಲು? ಹುಡುಗಿರ್ನ ಲವ್ ಮಾಡೋದೇ ಒಂದು ಚಾಲೆಂಜ್, ಲವ್ ಮಾಡಿ ಕಷ್ಟ ಪಡೋದು ಇನ್ನೂ ದೊಡ್ಡ ಚಾಲೆಂಜ್. ಕೊನೆಗೆ ಆ ಹುಡುಗಿ ಏನಾದ್ರು ಕೈ ಕೊಟ್ರೆ ಹುಡುಗರಿಗೆ ಸಾಥ್ ಕೊಡೋದೇ ಈ ಏನ್ ಸಾಥ್ ಕೊಡುತ್ತೋ ಏನು. ಹೌದು, ನಿಮ್ಮ ಆ ಮಹಾಲಲನೆಯ ಮದುವೆ ಯಾವತ್ತು? ಇವತ್ತೇ. ಅಬ್ಬಬ್ಬಾ, ನೀನಿವತ್ತು ಸತ್ಬಿಟ್ಟು ಅವಳ ಮದ್ವೆ ನಿಲ್ಸಕ್ ಬಂದಿದ್ಯೇನಪ್ಪ? ನೀ ಒಳ್ಳೆ, ನಾನ್ ಸತ್ರ ಅವಳು ಯಾಕ್ರಿ ಮದ್ವೆ ನಿಲ್ಲಿಸ್ತಾಳೆ? ಮತ್ತೆ ನೀನ್ ಯಾಕೆ ಸಹಾಯಕ್ ಬಂದಿದ್ಯಾ? ನನ್ ಸತ್ಮೇಲಾದ್ರು ನನ್ ಸಾವಿನ ಸುದ್ದಿ ಕೇಳಿ ಅವಳು ಗೊತ್ತಾಗ್ಬೋದು ನಾನು ಅವಳನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ಹಾಗಾದ್ರೆ ಅದೇ ಸಂತೋಷದಲ್ಲಿ ಗನ್ ತಗೊಂಡು ಡಮ್ ಅಂತ ಶೂಟ್ ಮಾಡ್ಕೊಂಡು ಸಾಯದ್ ಬಿಟ್ಬಿಟ್ಟು ಈ ತರ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸಹಾಯಕ್ ಬಂದಿದ್ಯಲ್ಲಪ್ಪ. ಅಯ್ಯೋ ಉಚ್ಚಪ್ಪ, ನೀನ್ ಸತ್ರೆ ಅವಳು ದುಃಖ ಪಡಲ್ಲ, ಖುಷಿ ಪಡ್ತಾಳೆ, ಯಾಕಂದ್ರೆ ನಿನ್ನ ಅವಳ ಲವ್ ರಹಸ್ಯ ಬೇರೆ ಯಾರಿಗೂ ಗೊತ್ತಾಗಲ್ಲ ಅಂತ. ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ಲ, ನಿಮ್ಗೇನ್ರಿ ಗೊತ್ತು ಲವ್ ಫೀಲಿಂಗ್ಸ್? ರೈ ಸ್ವಾಮಿ, ನಾವು ಸಹಾಯಕ್ ಬಂದಿರೋದು ಅದಕ್ಕೇನೆ. ಹೇಗೆ? ಅಲ್ಲಿ ಕುಡ್ದು ಬಿಸಾಕಿದ್ರಿ ನೋಡಿ. ಏನು ಈ ಫಾಂಟಾ ಮಜ್ಜಿಗೆ ವಿಸ್ಕಿ ಕುಡ್ದ? ಯಾಕೆ ಅದು ಕುಡಿದ್ರೆ ಸಹಾಯಕ್ ಆಗಲ್ವಾ? ನೀವ್ ಯಾಕ್ರಿ ಸಾಯ್ತಾ ಇದ್ದೀರಾ? ಲವ್ ಫೀಲಿಂಗ್ ಬಿಡ್ರಿ, ಸೇಮ್ ಲವ್ ಫೀಲಿಂಗ್ ರೇ. ವಾಟ್? ನಮ್ ಲವ್ ಸ್ಟೋರಿ ಕೇಳ್ಬಿಟ್ರೆ ಅಷ್ಟೇ, ನಿಮ್ಗೂ ಲವ್? ಹ್ಞೂ. ಮತ್ತೆ ಸರಿ ಹೇಳ್ರಿ, ಅದೇನ್ ನಿಮ್ ಕತೆ ಹೇಳ್ರಿ ಹೇಳ್ರಿ. ಇದು ಕತೆಯಲ್ಲ ಜೀವನ. ನನ್ ಬರ್ತ್ ನೇಮು ಗೋವಿಂದ ಅಂತ. ಹಿಂಗೆ ಒಂದ್ಸಲ ಕೋಪದಲ್ಲಿ ಯಾರಿಗೋ ಕುರುಪ್ ಹಾಕಿದ್ಕೆ ನನ್ನ ಹೆಸರು ಕುರುಪ್ ಗೋವಿಂದ ಅಂತ ಕನ್ವರ್ಟ್ ಆಗೋಯ್ತು. ಹೇಗಿದ್ರು ರೇಜರ್ ಹಿಡಿದ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅದಕ್ಕೆ ಲಾಂಗು ಹಿಡಿದ್ಬಿಟ್ಟೆ. ಆದ್ರೆ ಬಡ್ಡಿ ಮಗನ್ ನಾನು ಯಾವ ಆ್ಯಂಗಲಲ್ಲೂ ರೌಡಿ ತರ ಕಾಣಿಸ್ತಾನೆ ಇರ್ಲಿಲ್ಲ. ಅದಕ್ಕೆ ಗಾಂಧಿ ಗೋವಿಂದ ಆಗಣ ಅನ್ಬಿಟ್ಟು ಡಿಸೈಡ್ ಮಾಡಿ ನಮ್ ತಾತ ಇದ್ದಿದ್ದ ಊರಿಗೆ ವಾಪಸ್ ಹೊರಟೋದೆ. ನಿಮ್ಗೆ ತಾತ ಇದ್ದಾರಾ? 74 ನಾಟ್ ಔಟ್ ಕಂಡ್.